दीपावली ಹಬ್ಬಕ್ಕೆ ಸಾಲು ಸಾಲು ರಜೆ ಇದೆ ಈ ಮಧ್ಯೆ ದರ ಏರಿಕೆಯ ಶಾಕ್ ಕೂಡ ತಟ್ಟತಾ ಇದೆ ಮತ್ತೆ ಹಗಲು ದರೋಡೆಗಿಳಿದ ಖಾಸಗಿ ಬಸ್ ಮಾಲೀಕರು ಊರಿಗೆ ತೆರಳೋದಕ್ಕೆ ಬಸ್ ಬುಕ್ ಮಾಡೋದಕ್ಕೆ ಹೋದವರಿಗೆ ಶಾಕ್ ಎದುರಾಗಿದೆ ಇಂದಿನ ದರಕ್ಕಿಂತ 2-3 ಪಟ್ಟು ಹೆಚ್ಚಾಗಿ ಬಸ್ ಟಿಕೆಟ್ ದರ ಏರಿಕೆ ಮಾಡಲಾಗಿದೆ ಟಿಕೆಟ್ ಬುಕಿಂಗ್ ವೆಬ್ಸೈಟ್ ನಲ್ಲಿ ಮನಸ್ಸಿಗೆ ಬಂದಂತೆ ದರ ಏರಿಕೆ ಮಾಡಲಾಗಿದೆ ಡಬಲ್ ರೇಟ್ ಆದರೂ ಕೂಡ ಸಾರಿಗೆ ಇಲಾಖೆ ಸೈಲೆಂಟ್ ಆಗಿರೋದು ಯಾಕೆ ಅನ್ನುವಂತ प्रश्ने हगलु दरोडेगे इल्दिरोरिगे सरियागि क्लास तगोळ्ळदल्वा अथवा फैन हाकोदल्वा जनसामान्यरिगे आग्ता इरुवंत ई अन्यायवन्न तप्पिसबेकल्वा अन्नोदु जनर मातागिदे मत्तष्टु डीटेल्स नम्म प्रतिनिधि ध्रुव नीड्ता होग्तदे ध्रुव प्रतियोंदु हब्ब हरिदिनगळु रजेगळु बंदंत संदर्भदल्लि ई रीति खासगी बस टिकेट दुबारि आगोदंतु ಒಂದ ರೀತಿ ರೂಲ್ಸ್ ತರ ಆಗಿಬಿಟ್ಟಿದೆ ಇದಕ್ಕೊಂದು ಕಡಿವಾಣ ಇಲ್ವಾ ಅಂತ ಇವಾಗಿರುವಂತ ಅಥವಾ ಇವತ್ತಿನ ರೇಟ್ ಎಷ್ಟು ಮುಂಬರುವಂತ ದಿನದಲ್ಲಿ ಆಗುವಂತ ಪ್ರಯಾಣದ ದರ ಎಷ್ಟು ಡೀಟೇಲ್ಸ್ ನೀಡ್ತಾ ಹೋಗೋದಾದ್ರೆ ಧ್ರುವ ಸಭಾ ಯಾವುದೇ ಒಂದು ರಜೆಗಳು ಬರಲಿ ಹಬ್ಬ ಬರಲಿ ಸಾಲು ಸಾಲು ರಜೆಗಳು ಬಂದ ಕ್ಷಣ ಈ ಖಾಸಗಿ ಬಸ್ ಮಾಲೀಕರಿಂದ ಹಗಲು ದರೋಡೆ ಶುರುವಾಗ್ತಾ ಹೋಗುತ್ತೆ ಈ ಹಿಂದೆ ಗಣೇಶ ಚತುರ್ಥಿ ಆಯಿತು ಅದಾದ ನಂತರ ದಸರಾ ಸಂದರ್ಭದಲ್ಲಿ ಕೂಡ ಆಯಿತು ಈಗ ದೀಪಾವಳಿಗೆ ಬಸ್ ದರವನ್ನ ಏಕಾಏಕಿ ದುಪ್ಪಟ್ಟು ಮಾಡ್ತಾ ಇದ್ದಾರೆ 2 ರಿಂದ 3 ಪಟ್ಟು ಹೆಚ್ಚುವರಿಯಾಗಿ ವಸೂಲಿಗೆ ಇಳಿದಿದ್ದಾರೆ ಈ ವಿಚಾರ ಸಾರಿಗೆ ಇಲಾಖೆಯ ಹಲವು ಬಾರಿ ಗಮನ ತಂದ್ರು ಕೂಡ ಸಾರಿಗೆ ಇಲಾಖೆ ಯಾವುದೇ ತರಹದ ಕ್ರಮವನ್ನ ಕೈಗೊಂಡಿಲ್ಲ ಎನ್ನುವಂತದ್ದೇ ಇಲ್ಲಿ ಪ್ರಶ್ನೆ ಆಗಿರುವಂತದ್ದು ನಾವು ಮುಖ್ಯವಾಗಿ 600 700 ರೂಪಾಯಿ ಇವತ್ತಿನ ರೇಟ್ ಗಳಿದ್ರೆ ಅದೇ 10ನೇ ತಾರೀಕು ಅಂದ್ರೆ ಈ 11ನೇ ತಾರೀಕು ಸೆಕೆಂಡ್ ಸಾಟರ್ಡೆ ಬರುತ್ತೆ 12 ರಿಂದ ದೀಪಾವಳಿ ಶುರುವಾಗುತ್ತೆ 13 ಕೂಡ ರಜೆ ಇರುತ್ತೆ ಎಲ್ಲರೂ ಊರಿಗೆ ತೆರಳಲು ಸಿದ್ಧರಾಗಿರ್ತಾರೆ ಬೆಂಗಳೂರಲ್ಲಿ ಇರುವಂತವರು ತಮ್ಮ ತಮ್ಮ ಜಿಲ್ಲೆಗೆ ತೆರಳಲಿಕ್ಕೆ ತಮ್ಮ ಹುಟ್ಟೂರಿಗೆ ಹೋಗಲಿಕ್ಕೆ ಸಿದ್ಧತೆಯನ್ನ ಕೂಡ ನಡೆಸಿಕೊಂಡಿರ್ತಾರೆ ಅವರು ಹಾಗಾಗಿ 10ನೇ ತಾರೀಕು ಹೋಗೋಣ ಅಂತ ಟಿಕೆಟ್ ಬುಕ್ ಮಾಡಲಿಕ್ಕೆ ಹೋದ್ರೆ ಅವರಿಗೆ ಈಗ ಸದ್ಯ ಶಾಕ್ ಎದುರಾಗಿದೆ 2-3 ಪಟ್ಟು ದರ ಏರಿಕೆ ಆಗಿರುವಂತದ್ದು ಈ ಒಂದು ಹಗಲು ದರೋಡೆ ಯಾಕೆ ಸರಿಯಾದ ಒಂದು ದರವನ್ನ ಕೂಡ ನಿಗದಿ ಮಾಡಿ ಅಂತ ಹೇಳ್ತಾ ಸಾರ್ವಜನಿಕರು ಕೂಡ ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂತದ್ದು ಒಂದು ಬಸ್ಸಿಗೆ ಒಂದೊಂದು ದರ ಇದೆ ಎಸಿ ಬಸ್ಗಳ ದರವನ್ನ ಈ ಫ್ಲೈಟ್ ಅಲ್ಲೇ ಹೋಗಬಹುದು ಅದರ ಸರಿಸಮಾನವಾಗಿ ಕೆಲವೊಂದು ಎಸಿ ಬಸ್ಗಳು ವಸೂಲಿಯನ್ನ ಕೂಡ ಮಾಡ್ತಾ ಇದ್ದವೆ ಇನ್ನು ಬೇರೆ ಬೇರೆ ಭಾಗಕ್ಕೆ ತೆರಳುವಂತ ಬಸ್ಗಳು ಇರಬಹುದು ಇನ್ನು ಶಿವಮೊಗ್ಗಕ್ಕೆ ಇವತ್ತು 500 ರಿಂದ 600 ರೂಪಾಯಿ ಇರುವಂತ ದರ ನಾನ್ ಎಸಿ ದರ ಏನಿದೆ ಅದು 1500 ರಿಂದ 2000 ವರೆಗೂ ಆಗ ಹೋಗಿದೆ ಇನ್ನು ಶಿವಮೊಗ್ಗದ ಎಸಿ ಬಸ್ಗಳನ್ನು ನಾವು ನೋಡ್ತಾ ಹೋಗೋದಾದ್ರೆ 600 700 ರ ಆಸುಪಾಸಲ್ಲೇ ಇರುತ್ತೆ ದಿನ ಆದ್ರೆ ಅದು ನಾಡ್ದು ಯಾವತ್ತು 10ನೇ ತಾರೀಕು ಜನ ಮನೆಗೆ ಹೋಗಲಿಕ್ಕೆ ಬುಕ್ ಮಾಡ್ತಾ ಇದ್ದರಲ್ಲ ಅವರಿಗೆ ಈಗ ತೋರಿಸ್ತಾ ಇರುವಂತ ದರ 2000 ದಿಂದ 2500 ಎಷ್ಟು 4 ಪಟ್ಟು ಹೆಚ್ಚು ಹಣವನ್ನ ವಸೂಲಿ ಮಾಡ್ತಾ ಇರೋದು ಇಲ್ಲಿ ನಾವು ಗಮನಿಸ್ತಾ ಇರಬಹುದು ಇನ್ನು ಬೆಂಗಳೂರಿನಿಂದ ಹುಬ್ಬಳ್ಳಿಗೆ ಕೂಡ 600 ರಿಂದ 800 ರೂಪಾಯಿ ಮಾಮೂಲಿ ದರ ಎಸಿ ಬಸ್ಸಲ್ಲೂ ಕೂಡ 750 ರಿಂದ 1000 ವರೆಗೂ ಇರುತ್ತಿತ್ತು ಆದರೆ ಈಗ ಈ ನಾನ್ ಎಸಿ ಬಸ್ 1600 ರಿಂದ 2000 ರೂಪಾಯಿ ಆದರೆ 1700 ರಿಂದ 2000 ರೂಪಾಯಿ ಈ ಎಸಿ ಬಸ್ಗಳಲ್ಲಿ ದರೋಡೆಯನ್ನ ಕೂಡ ಮಾಡ್ತಾ ಇದ್ದಾರೆ ಈ ಖಾಸಗಿ ಬಸ್ಗಳ ಈ ಒಂದು ದರ ಏರಿಕೆಯ ವಿರುದ್ಧ ಯಾವುದೇ ಕ್ರಮ ಇಲ್ಲ ಅಂತ ಹೇಳಿ ಜನ ಕೂಡ ಪ್ರಶ್ನಿಸುತ್ತಾ ಇದ್ದಾರೆ ನಾವು ಬೆಳಗಾವಿ ನೋಡ್ತಾ ಹೋಗೋದಾದ್ರೆ ಮಾಮೂಲಿಯಾಗಿ 700 ರಿಂದ 800 ರೂಪಾಯಿ ಇತ್ತು ಟಿಕೆಟ್ ದರ ಆದರೆ ಇದು 2000 ದಿಂದ 2800 ರೂಪಾಯಿ ಅಂದ್ರೆ 4 ಪಟ್ಟು ದರ ಏರಿಕೆಯನ್ನ ಮಾಡಿದ್ರೆ ಹೇಗೆ ಅನ್ನುವಂತದ್ದೇ ಇಲ್ಲಿ ಪ್ರಶ್ನೆಯಾಗಿದೆ ಇನ್ನು ಬೆಳಗಾವಿ ಎಸಿ ಬಸ್ಗಳ ದರವನ್ನ ಕೂಡ ನಾವು ಗಮನಿಸುತ್ತಾ ಹೋಗಬಹುದು 1000 ದಿಂದ 1500 ರೂಪಾಯಿ ಮಾಮೂಲಿಯಾಗಿರುವಂತ ದರ 3000 ದಿಂದ 4000 ರೂಪಾಯಿ ವರೆಗೆ ವಸೂಲಿಯನ್ನ ಮಾಡ್ತಾ ಇದ್ದಾರೆ ಬೆಳಗಾವಿ ಫ್ಲೈಟ್ ಚಾರ್ಜ್ 5000 ಬರುತ್ತೆ ಇವರು 3000 ದಿಂದ 4000 ರೂಪಾಯಿ ವಸೂಲಿ ಮಾಡಿದ್ರೆ ಹೇಗೆ ಅನ್ನುವಂತದ್ದು ಇಲ್ಲಿ ಪ್ರಶ್ನೆ ಬರ್ತಾ ಇರುವಂತದ್ದು ಸಾರಿಗೆ ಇಲಾಖೆ ಇದಕ್ಕೆ ಮಧ್ಯ ಪ್ರವೇಶವನ್ನ ಮಾಡಿ ಕಡಿವಾಣ ಹಾಕಬೇಕು ಅನ್ನುವಂತದನ್ನ ಕೂಡ ಇಲ್ಲಿ ಸಾರ್ವಜನಿಕರು ಆಗ್ರಹಿಸುತ್ತಾ ಇದ್ದಾರೆ ಇನ್ನು ಹೊರ ರಾಜ್ಯಗಳು ಚೆನ್ನೈ ಇರಬಹುದು ಚೆನ್ನೈನ ದರ ಕೂಡ ಹೆಚ್ಚಿಗೆ ಆಗಿದೆ ಚೆನ್ನೈ ಕೊಯಮತ್ತೂರು ಮುಂಬೈ ಪುಣೆ ಈ ಬೇರೆ ಬೇರೆ ಹೊರ ರಾಜ್ಯಕ್ಕೆ ಹೋಗುವಂತ ಐಟಿ ಮಂದಿಗಳಿಗೆ ಕೂಡ ಈಗ ಸದ್ಯ ಶಾಕ್ ಎದುರಾಗಿರುವಂತದ್ದು ಪಾಂಡಿಚೆರಿಗೆ ಮಾಮೂಲಿಯಾಗಿ 500 ರಿಂದ 600 ರೂಪಾಯಿ ಇರುವಂತ ದರ 1700 ರಿಂದ 2000 ರೂಪಾಯಿ ಆಗಿದೆ ಇನ್ನು ಎಸಿ ಬಸ್ಗಳು ಕೂಡ 600 ರಿಂದ 700 ರ ಆಸುಪಾಸಲ್ಲಿ ಇರ್ತಾ ಇತ್ತು ಆದರೆ ಈಗ 2300 ರಿಂದ 2500 ರೂಪಾಯಿ ವರೆಗೂ ವಸೂಲಿಯನ್ನ ಮಾಡ್ತಾ ಇದ್ದಾರೆ ಗೋವಾಕ್ಕೆ ಕೂಡ 650 ರಿಂದ 900 ರೂಪಾಯಿ ಎಸಿ ನಾನ್ ಎಸಿ ದರ ಇತ್ತು ಆದರೆ ಈಗ ಅದು 2000 ರಿಂದ 2800 ರೂಪಾಯಿ ವರೆಗೂ ಈಗ ವಸೂಲಿ ಮಾಡ್ತಾ ಇದ್ದಾರೆ ಇನ್ನು ಮುಂಬೈ ಭಾಗಕ್ಕೆ ಕೂಡ 1300 ರಿಂದ 1500 ರೂಪಾಯಿ ಎಸಿ ಬಸ್ ದರ ಇದ್ದರೆ 3.5 ರಿಂದ
ನಾಲ್ಕು ಸಾವಿರದವರೆಗೂ ಈಗ ವಸೂಲಿಯನ್ನ ಕೂಡ ಸಾರಿಗೆ ಇವರು ಖಾಸಗಿ ಸಾರಿಗೆ ಮಾಲೀಕರು ಮಾಡ್ತಾ ಇರುವಂತದ್ದು ಈ ಒಂದು ವಸೂಲಿ ಈ ಒಂದು ಹಗಲು ದರೋಡೆಯ ವಿರುದ್ಧ ಯಾವುದೇ ತರಹದ ಕ್ರಮವನ್ನ ಕೈಗೊಳ್ಳಲ್ವಾ ಅನ್ನುವಂತದ್ದು ಈ ಸಾಲು ಸಾಲು ರಜೆ ಬಂದಂತ ಸಂದರ್ಭದಲ್ಲಿ ಪ್ರತಿ ಬಾರಿ ಕೂಡ ಈ ಖಾಸಗಿ ಬಸ್ ಮಾಲೀಕರು ಏನಿದ್ದಾರೆ ಇವರು ಪದೇ ಪದೇ ಇದೇ ತರಹದ ಧೋರಣೆಯನ್ನ ಕೂಡ ತೋರ್ತಾ ಇದ್ದಾರೆ ಸರ್ಕಾರ ಈ ಬಗ್ಗೆ ಗಮನವನ್ನ ಹರಿಸಿ ಈ ಒಂದು ಸೂಕ್ತವಾದ ದರವನ್ನ ದರ ನಿಯಂತ್ರಣ ಮಾಡಬೇಕು ಅನ್ನುವಂತದ್ದು ಕೂಡ ಸಾರ್ವಜನಿಕರ ಆಗ್ರಹವಾಗಿದೆ ಸಭಾ ಥ್ಯಾಂಕ್ ಯು ಧ್ರುವ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ